ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮನಸ್ಸು ಮಾಡಿದ್ರೆ ಖಂಡಿತ ಅಂದೇ ಉತ್ತರ ಕನ್ನಡ ಜಿಲ್ಲೆಗೊಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗ್ತಿತ್ತು. ಶಾಸಕ ದಿನಕರ್ ಶೆಟ್ಟಿ ಜೊತೆಗೂಡಿ ವಿಧಾನಸಭೆಯ ಅಧಿವೇಶನದಲ್ಲಿ ಧರಣಿ ಕುಳಿತಾದರೂ ಕುಮಟಾದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಶಂಕುಸ್ಥಾಪನೆಯನ್ನ ನೆರವೇರಿಸಿಯೇ ತೀರುತ್ತೇವೆ ಎಂದು ಕೇಂದ್ರದ ಮಾಜಿ ಸಚಿವ ಮತ್ತು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸವಾಲು ಹಾಕಿದ್ರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಇದಕ್ಕೆ ಈ ಜೋಡಿ ಇದ್ರೆ ಸಾಕಲ್ಲ. ಕುಮಟಾ ಪಟ್ಟಣದ ಬಿಜೆಪಿ ಕಚೇರಿಯ ಆವರಣದಲ್ಲಿ ಬೂತ್ ಮಟ್ಟದ ಅಧ್ಯಕ್ಷರು ಕಾರ್ಯಕರ್ತರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಬಿಜೆಪಿ ಓರ್ವ ಒಳ್ಳೆಯ ಅಭ್ಯರ್ಥಿಯನ್ನ ನೀಡಿದೆ. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಳಂಕವಿಲ್ಲದ ರಾಜಕಾರಣಿ. ಅವರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿಯೇ ಓದಿಸಿ ನುಡಿದಂತೆ ನಡೆದ ವ್ಯಕ್ತಿತ್ವ ಕಾಗೇರಿ ಅವರದ್ದು. ಅವರನ್ನ ಗೆಲ್ಲಿಸಲು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಶ್ರಮಿಸಬೇಕು. ನಿಮ್ಮ ಮತ ಮೋದಿಗಾಗಿರಬೇಕು. ನಮ್ಮ ದೇಶವನ್ನ ವಿಶ್ವಗುರುವಾಗಿಸಲು ಮೋದಿ ಅವರ ಗೆಲುವಾಗಬೇಕು ಎಂದರು. ಇಲ್ಲ, ಅವರತ್ ಹೇಳುದಲ್ಲ, ನಾನು ಕೆಲವೊಂದು ನಿರ್ಣಯಗಳು ಮಾಡಬೇಕಾಗಿತ್ತು, ಮಾಡದೇ ಇರೋದ್ರಿಂದ ಇವತ್ತು ಕಾರ್ಯಕರ್ತರಲ್ಲಿ ಇವತ್ತು ಹಿಂದುತ್ವದ ಕಾರ್ಯಕರ್ತರು ಅವರೇನು ಬಯಸೋದಿಲ್ಲ. ಕೆಲವೊಂದು ನಾನು ಕೇಳಿದೆ, ಮೊನ್ನೆ ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಹೇಳಿದ್ರು, ನಮಗೇನು ಅಭಿವೃದ್ಧಿ ಏನು ಬೇಕಾಗಿಲ್ಲರಿ, ನಮ್ಗೆ ಹಿಂದುತ್ವ ಇದ್ದವ್ರು ಬೇಕು ಅಂತ ಹೇಳ್ತಾರೆ. ಅದನ್ನು ವರ್ಗ ಇದೆ, ಹಿಂದೂ ಅಭಿವೃದ್ಧಿ ಬೇಕಂಥದ್ದು ಎರಡೂ ಸಮಾನಾಂತರವಾಗಿನೂ ಒಯ್ಯಬೇಕು, ಹಿಂದುತ್ವನೂ ಒಯ್ಯಬೇಕು ಅಭಿವೃದ್ಧಿನೂ ಒಯ್ಯಬೇಕು. ಎರಡೂ ಒಯ್ದಾಗ ಮಾತ್ರ ಜನರು ಸಮಾಧಾನ ಇರ್ತಾರೆ. ಬರೀ ಒಂದೇ ನಾವು ಟಾರ್ಗೆಟ್ ಮಾಡಿದ್ರು ಆಗುವುದಿಲ್ಲ. ನಾವು ಈ ರಾಜ್ಯದಲ್ಲಿ ಏನಾಯ್ತು, ಬರೀ ಅಪ್ಪ ಮಕ್ಕಳು ಅಳೆಯ ಮಾವ ಮಗಳು ಬರೀ ಇವರೇ ಕ್ಯಾಂಡಿಡೇಟ್ ಆಗ್ಯಾರ ಕಾಂಗ್ರೆಸ್ನ. ನಮ್ಮಲ್ಲಿ ಜಗಳ ಅದ್ರ ಸಲುವಾಗಿನ ನನ್ನ ಮಗನಿಗೆ ಕೊಟ್ಟಿಲ್ಲ, ನನ್ನ ಮಗ ಸಮರ್ಥಿದ್ದ ಅವ ಸಮರ್ಥಿದ್ದ ಇಲ್ಲಿ ನಮ್ಮಲ್ಲಿ ಎರಡು ಪಾಯಿಂಟ್ ನಾವು ನೋಡ್ರಿ. ನಾವು ಈಗ ನನಗೂ ಎಂ ಪಿ ಕೇಳಿದ್ರು ನಾನು ಕಂಡೀಷನ್ ಹಾಕು, ನನ್ನ ಮಗ್ಗೆ ವಿಜಾಪುರ ನಗರ ಕೊಡ್ತಿದ್ರೆ ನಾನು ನಿಲ್ತೀನಿ ಅಂತ ಹೇಳಿ ನಾ ಹೇಳಿದೆ. ನನ್ನ ಮಗ ಹೇಳಿದೆ, ನಾ ರಾಜಕಾರಣದಾಗಿರ್ತಾನ ನೀನು ಬರೋದು ಬೇಡ, ಮುಂದೆಲ್ಲ ಪೋಸ್ಟರ್ ಹಚ್ಚಿ ನಾವೆಲ್ಲ ಏನು ಕಾರ್ಯಕರ್ತರಿದ್ದಾಗ ಗೋಡೆ ಬರ ಬರೋದು ಹೋರಾಟ ಮಾಡಿ ಸೈಕಲ್ ನಾವು ಸೈಕಲ್ ತುಳಿದೀವಿ. ಕೆಲವೊಂದು ಮಂದಿ ಅಟ್ಟೆ ಸೈಕಲ್ ತೊಳೆದಲ್ಲ, ನಾವು ಸೈಕಲ್ ತೊಳೆದು ಪಕ್ಷ ಕಟ್ಟೀವಿ. ಹಂಗೆ ನಮ್ಮ ಮಗನೂ ತಯಾರಾದ್ರೆ ಯಾಕೆ ನಿತಿನ್ ಗಡ್ಕರ್ ಮನೆ ಹೇಳ್ಯಾರ, ನನ್ನ ರಾಜಕಾರಣದ ಇದಕ್ಕೆ ನಿಂದು ಲಾಭ ತಗೋಲಕ್ಕೆ ಆಗೋದಿಲ್ಲ. ನೀ ದುಡಿ ಪಕ್ಷಕ್ಕೆ ದುಡಿ, ಕಾರ್ಯಕರ್ತನಾಗಿ ದುಡಿದು ನೀನು ಮುಂದೆ ಪಕ್ಷ ಎಮ್ ಎಲ್ ಎ ಮಾಡಿದ್ರೆ ಎಮ್ ಎಲ್ ಎ ಆಗು, ಪಕ್ಷದ ಜವಾಬ್ದಾರಿ ಕೊಟ್ಟು ಆಗು, ಹಂಗೊಂದು ವಾತಾವರಣ ತಯಾರಾಗಬೇಕು. ಆದ್ರೆ ದುರ್ದೈವ ಅಂದ್ರೆ ಈ ಸಲ ಬರೇ ಅಪ್ಪ ಮಕ್ಕಳು ನನ್ನ ಮಗ್ಗ ಮಗಳು ಅಳೆಯ ಬರೇ ಇದೇ ಆಯ್ತು ಈ ಲೋಕಸಭೆ. ಮತ್ತೆ ಕಾಂಗ್ರೆಸ್ನ ಒಬ್ಬ ಮಂತ್ರಿನು ನಿಂದಿರಲಿಲ್ಲ ಲೋಕಸಭೆಗೆ, ತಮ್ಮ ಮಕ್ಕಳು ನಿಲ್ಲಿಸಿದ್ರು. ಅವ್ರಿಗೆ ಗ್ಯಾರಂಟಿ ಇದೆ ಕಾಂಗ್ರೆಸ್ನವ್ರಿಗೆ, ಈ ನರೇಂದ್ರ ಮೋದಿ ಗಾಳಿ ಒಳಗೆ ಅಯೋಧ್ಯೆ ರಾಮ ಮಂದಿರ ಗಾಳಿ ನಾವು ಎಲ್ಲರೂ ಸೋಲ್ತೀವಿ, ಸೋತ್ರ ನಮ್ಮ ಮಂತ್ರಿ ಹೋಗ್ತದಂತ ಅವ್ರು ಯಾರೂ ನಿಲ್ಲಿಲ್ಲ. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಮಾತನಾಡಿ, ನಮ್ಮ ಕಾರ್ಯಕರ್ತರಲ್ಲಿ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡುವ ಹಠ ನೋಡಿದ್ರೆ ನನ್ನಲ್ಲಿ ಗೆಲುವಿನ ಆತ್ಮವಿಶ್ವಾಸ ಪ್ರಬಲಗೊಳ್ಳುತ್ತದೆ. ನಮ್ಮ ಪಕ್ಷದ ಮುಖಂಡರು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ನಾವು ಒಂದು ಕುಟುಂಬದಂತೆ ನಡೆಯಬೇಕು. ಈ ಮೈತ್ರಿ ಹಾಲು ಸಕ್ಕರೆಯಂತೆ ಇರಬೇಕು. ಯತ್ನಾಳ್ ಆಗಮನದಿಂದ ನಮಗೆ ಆನೆ ಬಲ ಬಂದಂತಾಗಿದೆ. ಕಾಂಗ್ರೆಸ್ ಅಪಪ್ರಚಾರಕ್ಕೆ ಕಿವಿಗೊಡದೆ ಬಿಜೆಪಿಯನ್ನ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಮೋದಿ ಪ್ರಧಾನಿ ಮಾಡಲು ನಾವೆಲ್ಲ ಒಟ್ಟಾಗಿ ಚುನಾವಣೆ ಎದುರಿಸೋಣ ಎಂದರು. ನೋಡಿದಾಗ ಬಹಳ ಸಂತೋಷ ಆಗತ್ತೆ. ಮೋದಿಜಿಯವ್ರ ಬಗ್ಗೆ ನಿಮಗಿರುವ ವಿಶ್ವಾಸ, ಮೋದಿಜಿಯವ್ರ ಪ್ರಧಾನಿ ಮಾಡಬೇಕು ಅನ್ನುವಂತ ಹಠ ಛಲ ನೋಡಿದಾಗ ನನಗೆ ಅಭ್ಯರ್ಥಿಯಾಗಿರುವಂತ ನನಗೆ ನನ್ನ ವಿಶ್ವಾಸ ಇನ್ನಷ್ಟು ಹೆಚ್ಚಿದೆ. ಈ ಒಂದು ಛಲದ ಭಾವನೆಯನ್ನ ಹೊತ್ತಿರುವಂತ ನಿಮಗೆ ನಾನು ಹೀಗೆ ಬೂತ್ನ ಕಾರ್ಯಕರ್ತರ ಮಧ್ಯೆ ನಾನು ಬಂದಿದ್ದೆ ಇಲ್ಲಿ ಎಲ್ಲರನ್ನು ಮಾತಾಡಿಸೋದಕ್ಕೆ. ನೀವು ನೋಡಿದ್ದೆ ನಿಮ್ಮದ್ರೆಲ್ಲ ನಿಮ್ ಬೂತ್ ಹೇಗಿದೆ, ನಿಮ್ ಬೂತ್ ಹೇಗಿದೆ ಅಂತ ಹೇಳಿದಾಗ ನೀವು ಪ್ರತಿಯೊಬ್ಬರು ನಮ್ ಬೂತ್ ನಲ್ಲಿ ಲೀಡ್ ಕೊಡಿಸ್ತೀವಿ, ನಮ್ ಬೂತ್ ನಲ್ಲಿ ಲೀಡ್ ಕೊಡಿಸ್ತೀವಿ ಅಂತ ಹೇಳಿದ್ರಿ ನೀವು. ಮತ್ತೆ ಆ ವಿಶ್ವಾಸ ಇದ್ದೇ ಇದೆ, ನನಗೂ ಇದೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಈ ದೇಶದ ಅಭಿವೃದ್ಧಿಗೆ ಮೋದಿ ಆಯ್ಕೆ ಅನಿವಾರ್ಯವಾಗಿದೆ. ಆರು ಬಾರಿ ಶಾಸಕರಾಗಿ, ಸಚಿವರಾಗಿ ಮತ್ತು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಕಾಗೇರಿಯನ್ನ ಗೆಲ್ಲಿಸುವ ಮೂಲಕ ಮೋದಿಯ ಕೈ ಬಲಪಡಿಸಬೇಕಾಗಿದೆ. ಕಾಗೇರಿ ಅವರು ಸಂಸದರಾದ ಮೇಲೆ ಕೇಂದ್ರದಿಂದಾದರೂ ಆಸ್ಪತ್ರೆ ನಿರ್ಮಿಸಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಮಾಡಿದ್ರೆ ಆ ಆಸ್ಪತ್ರೆ ಇಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಸನ್ಮಾನ್ಯ ಕಾಗೇರಿ ಅವರು ಸಾಕಷ್ಟು ಸಾರಿ ಅದರ ಬಗ್ಗೆ ನನಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಮಂತ್ರಿಗಳನ್ನ ಕರೆದು ಅದರ ಬಗ್ಗೆ ಮಾತನಾಡಿ
ಮಾಡಿದ್ದಾರೆ. ಆದ್ರೂ ಇವತ್ತಿನ ತನಕ ಆಸ್ಪತ್ರೆ ಆಗ್ಲಿಲ್ಲ, ಯಾವಾಗ ಆಗ್ತದೆ ನೋಡೋಣ. ಸನ್ಮಾನ್ಯ ಕಾಗೇರಿ ಅವರು, ವಿಶ್ವೇಶ್ವರ ಹೆಗಡೆ ಅವರು ಲೋಕಸಭಾ ಸದಸ್ಯರ ಆದ ನಂತರ ಕೇಂದ್ರದಿಂದನೇ ಆ ಯೋಜನೆಯನ್ನ ಜಾರಿಗೆ ತಂದು ದಯವಿಟ್ಟು ಸರ್ ನೀವು ಅದನ್ನ ನೀವು ಮಾಡಿಕೊಡುವಂತ ಕೆಲಸ ಕುಮಟಾದಲ್ಲಿ ಆಗ್ಬೇಕು ಅನ್ನುವಂಥದ್ದು. ಕುಮಟಾ ಮಧ್ಯವರ್ತಿ ಸ್ಥಳ ಆಗೋದ್ರಿಂದ ಕುಮಟಾದಲ್ಲಿ ಮಾಡಿರಿ ಅನ್ನುವಂತ ಮಾತನ್ನ ನಾನು ಹೇಳಿದ್ದೇನೆ. ಕಾರವಾರದಲ್ಲಿ ಮಾಡಿದ್ರೆ ಸ್ವಲ್ಪ ದೂರ ಆಗ್ತದೆ ಅನ್ನುವಂತ ಒಂದೇ ಒಂದು ವಿಚಾರ ನಮಗೆ. ಆದ್ರೆ ಸರ್ಕಾರ ಈಗಾಗಲೇ ಅಲ್ಲಿ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾಗುವಂತ ಎಲ್ಲಾ ಸವಲತ್ತುಗಳನ್ನ ಕೊಟ್ಟಿದ್ರೂ ಸಹ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಸರಿಯಾದ ವ್ಯವಸ್ಥೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಬಿಜೆಪಿ ನನ್ನ ಮಾತೃಭೂಮಿಯಾದರೆ ಜೆಡಿಎಸ್ ಕರ್ಮಭೂಮಿಯಾಗಿದೆ. ನಾವೆರಡೂ ಪಕ್ಷದವರು ಕಳೆದ ಚುನಾವಣೆಯಲ್ಲಿ ಪರಸ್ಪರ ಕಿತ್ತಾಡಿಕೊಂಡಿದ್ದೇವೆ. ಈಗ ಮೈತ್ರಿ ಪಾಲಿಸುವುದು ಹೇಗೆ ಎಂಬ ಅಳಕಿತ್ತು. ಆದರೆ ನಮ್ಮ ಮೈತ್ರಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಮನೆಗೆ ಬಂದು ಆಹ್ವಾನ ನೀಡುವ ಜೊತೆಗೆ ತಮ್ಮ ಪರ ಪ್ರಚಾರ ಮಾಡಬೇಕೆಂದು ಕೇಳಿದಾಗ ತಕ್ಷಣ ನಾನು ಒಪ್ಪಿಕೊಂಡೆ. ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಸಿಎಂ ಕುಮಾರಣ್ಣ ನೀಡಿದ ಸೂಚನೆಯಂತೆ ನಾವು ಮೈತ್ರಿ ಧರ್ಮವನ್ನ ಪ್ರಾಮಾಣಿಕವಾಗಿ ಪಾಲಿಸುತ್ತೇವೆ. ಕಾಗೇರಿ ಅವರ ನೇತೃತ್ವದಲ್ಲಿ ನೀವು ಕೂಡ ಮೈತ್ರಿ ಧರ್ಮ ಪಾಲಿಸಿದ್ರೆ ಖಂಡಿತ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಈ ಕ್ಷೇತ್ರದಲ್ಲಿ 1.20 ಲಕ್ಷ ಮತ ಗಳಿಸಬಹುದಾಗಿದೆ. ಎಲ್ಲರೂ ವಿಶ್ವಾಸದಿಂದ ಹೋಗಬೇಕು, ದೇಶಕ್ಕಾಗಿ ಮೋದಿಜಿ ಅವರನ್ನ ಗೆಲ್ಲಿಸಲೇಬೇಕು ಎಂದರು. ಬಹುಶಃ ನಾನು ಕಗೇರಿ ಸಾಹೇಬ್ರ ಹತ್ರ ಬಹಳ ವಿಸ್ತಾರವಾಗಿ ಮಾತಾಡಿದ್ದೀನಿ. ಸ್ವಾಭಾವಿಕ, ಒಂದ್ ವರ್ಷದಿಂದ ಕಚ್ಚಾಟ ಮಾಡ್ಕೊಂಡ್ಬಿಟ್ಟಿ, ಒಬ್ರು ಕಂಡ್ರ ಒಬ್ರಿಗೆ ಆಗ್ತಿತ್ತು. ನಮ್ಮ ಕಚ್ಚಾಟದಲ್ಲಿ ಕಾಂಗ್ರೆಸ್ ಮುಳುಗೋಗ್ಬಿಟ್ಟಿ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಲ್ಲಿ ಅಂತ ಬ್ಯಾಟರಿ ಹಿಡಿದು ಹುಡುಕ್ಬೇಕು ಅಂತ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿಟ್ಬಿಟ್ಟಿ. ಹಂಗಿದ್ದಾಗ ಈ ಮೈತ್ರಿ ಹೇಗ್ ಮಾಡ್ಕೊಳ್ಳೋದು, ಹೇಗ್ ಹೋಗೋದು? ಅದ್ ನನ್ಗೆಲ್ಲೋ ಒಂದ್ ಕಡೆ ವಿಶ್ವಾಸ ಇತ್ತು. ಯಾಕಂದ್ರೆ ನಂದು ಮಾತೃ ಭೂಮಿ ಇದೇ ಆಗಿತ್ತು, ಕರ್ಮ ಭೂಮಿ ಬೇರೆ ಮಾಡ್ಕೊಂಡಿದ್ವಿ. ಹಂಗ ನೋಡ್ರಿ, ನಮ್ಗೆ ತಿಂಕರ್ ಶೆಟ್ಟರ್ಗೆ ಬಹಳ ವ್ಯತ್ಯಾಸ ಇಲ್ಲ. ಅವ್ರ ಮಾತೃಭೂಮಿ ನಾ ಈ ಕರ್ಮಭೂಮಿ ಆಗಿಟ್ಕೊಂಡಿದ್ದೀನಿ, ಅವ್ರ ಕರ್ಮಭೂಮಿ ನನ್ ಮಾತೃಭೂಮಿ, ಬಹಳ ವ್ಯತ್ಯಾಸ ಇಲ್ಲ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಾಸಕ ದಿನಕರ್ ಶೆಟ್ಟಿ ಮತ್ತು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಅವರ ಕೈ ಹಿಡಿದು ಮೇಲಕ್ಕೆತ್ತುವ ಮೂಲಕ ಮೈತ್ರಿ ಒಮ್ಮತವನ್ನ ಸಾರಿದ್ರು. ಅಲ್ಲದೆ ಪರಸ್ಪರ ಎರಡೂ ಪಕ್ಷದ ಮುಖಂಡರು ಪಕ್ಷದ ಶಾಲನ್ನ ವಿನಿಮಯ ಮಾಡಿಕೊಂಡು ಮೈತ್ರಿಯ ಒಗ್ಗಟ್ಟನ್ನ ಕಾರ್ಯಕರ್ತರಲ್ಲಿ ಮೂಡಿಸಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿದ್ರು. ಬಿಜೆಪಿ ಮುಖಂಡರಾದ ವೆಂಕಟೇಶ್ ನಾಯಕ್, ಎಂಜಿ ಭಟ್, ಡಾಕ್ಟರ್ ಜಿಜಿ ಹೆಗಡೆ, ಶಿವಾನಂದ ಹೆಗಡೆ ಕರ್ತೋಕ, ಸುಬ್ರಾಯ್ ವಾಳ್ಕೆ, ಚೇತೇಶ್ ಶಾನ್ಬಾಗ್, ನಾಗರಾಜ್ ನಾಯಕ್ ದೊರ್ಕೆ, ಗೋವಿಂದ್ ನಾಯ್ಕ್, ಪ್ರಸನ್ನ ಕೆರೆಕೈ, ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ ಸೋನಿ, ಜಿಕೆ ಪಟಗಾರ್, ಸಿಜಿ ಹೆಗಡೆ, ದತ್ತು ಪಟಗಾರ್ ಇತರರು ಇದ್ದರು. ಮಂಡಲಾಧ್ಯಕ್ಷ ಜಿಐ ಹೆಗಡೆ ಸ್ವಾಗತಿಸಿದ್ರು. ಕೆಜಿ ನಾಯ್ಕ ಪ್ರಾಸ್ತಾವಿಕ ಮಾತನಾಡಿದ್ರು. ಶಿಕ್ಷಕ ಚಿದಾನಂದ್ ಭಂಡಾರಿ ನಿರೂಪಿಸಿದ್ರು. ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ನಾಯ್ಕ ಬಗ್ಗೋಣ ವಂದಿಸಿದ್ರು. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗುರುವಾರ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ನಿವಾಸಕ್ಕೆ ಭೇಟಿ ನೀಡಿ ಮೈತ್ರಿ ಅಭ್ಯರ್ಥಿಯಾದ ನನ್ನನ್ನ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡ್ರು. ಕುಮಟಾ ಪಟ್ಟಣದ ಬಗ್ಗೋಣದಲ್ಲಿರುವ ಸೂರಜ್ ನಿವಾಸಕ್ಕೆ ತೆರಳಿದ ಅವರನ್ನ ಜೆಡಿಎಸ್ ಮುಖಂಡ ಸೂರಜ್ ಹೂವಿನ ಹಾರ ಹಾಕಿ ಸ್ವಾಗತಿಸಿಕೊಂಡ್ರು. ಈ ವೇಳೆ ಬಿಜೆಪಿ ಮೈತ್ರಿ ಧರ್ಮದ ಪಾಲನೆ ಕುರಿತು ಚರ್ಚೆ ನಡೆಸಿದ ಅವರು, ಸೂರಜ್ ನಾಯ್ಕ ಸೋನಿ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಸಕ್ರಿಯರಾಗಿದ್ದಂಥವರು. ಅನೇಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಕುಮಟಾದಲ್ಲಿ ಮಾತ್ರವಲ್ಲದೆ ಇಡೀ ಜಿಲ್ಲೆಯಲ್ಲಿ ತಮ್ಮ ನಾಯಕತ್ವವನ್ನು ಗುರುತಿಸಿಕೊಂಡಿದ್ದಾರೆ. ಅವರ ಜನರ ಮಧ್ಯೆ ಇರುವ ಒಡನಾಟ, ಜನಪ್ರಿಯತೆ ಹಾಗೂ ಪಾದರಸದಂತಹ ಅವರ ಸಕ್ರಿಯ ಸ್ವಭಾವ, ಇವೆಲ್ಲವೂ ನಮ್ಮ ಜಿಲ್ಲೆಯ ಜನರಲ್ಲಿ ನೆನಪಿನಲ್ಲಿದೆ. ಮಾಜಿ ಪ್ರಧಾನಿ ದೇವೇಗೌಡ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮ್ಮ ಹೊಂದಾಣಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಸರಿದೂಗಿಸಿದ್ದಾರೆ. ಹೀಗಾಗಿ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದಕ್ಕೆ ಬದ್ಧರಾಗಿದ್ದೇವೆ. ಕುಮಟಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಜೆಡಿಎಸ್ನಿಂದ ಸೂರಜ್ ನಾಯ್ಕ ಸರಿಸಮವಾದ ಮತ ಗಳಿಸಿದಂಥವರು. ಹೀಗಾಗಿ ಈ ಎರಡು ಶಕ್ತಿಗಳು ಸೇರಿದಾಗ ನಮ್ಮ ಕುಮಟಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲುವು ಆಗಲಿದೆ ಎಂಬ ವಿಶ್ವಾಸವಿದೆ ಎಂದರು. ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದರು. ಅನೇಕ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿರ್ವಹಿಸಿ ಕುಮಟಾದಲ್ಲಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲೇ ತಮ್ಮ ನಾಯಕತ್ವವನ್ನು ಗುರುತಿಸಿಕೊಂಡಂತವರು. ಅನಂತರಗಳಿಂದ ಜೆಡಿಎಸ್ ನಲ್ಲಿ ಅವರು ಸೇರಿ ಅಭ್ಯರ್ಥಿಯಾಗಿದ್ದರು. ನಮಗೆಲ್ಲ ಗೊತ್ತಿದೆ ಅವರ ಒಂದು ಜನರ ಮಧ್ಯನ ಒಡನಾಟ, ಜನಪ್ರಿಯತೆ, ಅವರ ಸಕ್ರಿಯತೆ, ಪಾದರಸದಂತಹ ಅವರ ಸಕ್ರಿಯ ಸ್ವಭಾವ, ಇದೆಲ್ಲವೂ ನಮಗೆ ನಮ್ಮ ಕ್ಷೇತ್ರದ ಜನಕ್ಕೆ ಗೊತ್ತಿರುವಂತಹದ್ದು. ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ
ಹೇಳುವಂತ ಕುಮಾರಸ್ವಾಮಿ ಅವರು ನಮ್ಮ ಈ ಹೊಂದಾಣಿಕೆಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪ್ರಧಾನಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೆಲ್ಲರ ಜೊತೆಯಲ್ಲಿ ಮಾಡಿಕೊಂಡಿರೋದ್ರಿಂದ ನಾವು ಇಲ್ಲಿ ಒಂದು ಕುಟುಂಬದ ಸದಸ್ಯರಂತೆ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೇವೆ. ಹೀಗೆ ನಮ್ದು ಮೈತ್ರಿ ಮೊದಲಿಂದಲೂ ಇದೆ, ಅದು ಈಗ ಮತ್ತೆ ಪುನರ್ಸ್ಥಾಪನೆ ಆಗಿದೆ. ಹಾಗಾಗಿ ಇಡೀ ರಾಜ್ಯದಲ್ಲಿ 28 ಕ್ಷೇತ್ರ ಗೆಲ್ಲೋದಕ್ಕೂ ಅಷ್ಟೇ ವಿಶ್ವಾಸ ಬಂದಿದೆ. ಕುಮಟಾ ಕ್ಷೇತ್ರದಲ್ಲಿ ಶಾಸಕರಾಗಿ ದಿನಕರ್ ಶೆಟ್ಟಿ ಅವರು ನಮ್ಮ ಬಿಜೆಪಿಯಿಂದ ಇದ್ದಾರೆ. ಸೂರಜ್ ನಾಯ್ಕ ಅವರು ಸರಿಸಮವಾದ ಮತವನ್ನ ತೆಗೆದುಕೊಂಡಂತವರು. ಹಾಗಾಗಿ ಈ ಎರಡೂ ಶಕ್ತಿಗಳು ನಮ್ಗೆ ಸೇರಿದಾಗ ನಮ್ಮ ಕ್ಷೇತ್ರದಲ್ಲೇ ಅತಿ ಹೆಚ್ಚು ಮತದಿಂದ ಕುಮಟಾದಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಆ ರೀತಿ ಜನ ಆಶೀರ್ವದಿಸಬೇಕು ಮತ್ತು ಎಲ್ಲರ ಪರಿಶ್ರಮ ನಮ್ಮ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ನನಗೆ ಮೊದಲಿನಿಂದಲೂ ಆತ್ಮೀಯರು. ಇಂದು ಅವರು ನನ್ನ ಮನೆಗೆ ಭೇಟಿ ನೀಡಿದ್ದು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೇನೆ. ಕುಮಾರಸ್ವಾಮಿ ಅವರ ಆಸೆಯಂತೆ ಮೈತ್ರಿ ಧರ್ಮ ಪಾಲಿಸಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎಂದು ಹೇಳಿದ್ದಾರೆ. ಅವರ ಇಚ್ಛೆಯಂತೆ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ಎಂಬ ಅಭಿಲಾಷೆ ಇದೆ. ಮೈತ್ರಿ ಮಾಡಿಕೊಳ್ಳುವಾಗ ಸಣ್ಣ ಪುಟ್ಟ ತೊಡಕುಗಳಿರುತ್ತದೆ. ನಾವು ಪರಸ್ಪರ ವಿರೋಧ ಮಾಡಿಕೊಂಡು ಬಂದಿದ್ದರಿಂದ ಅದನ್ನ ಶಮನ ಮಾಡಿಕೊಳ್ಳಲು ಕಾಗೇರಿ ಅವರು ಮನೆಗೆ ಭೇಟಿ ನೀಡಿದ್ದಾರೆ. ಹೀಗಾಗಿ ನಾನು ನನ್ನ ಕಾರ್ಯಕರ್ತರೆಲ್ಲರನ್ನ ಹಾಗೂ ನನ್ನ ಗೆಳೆಯರ ಬಳಗದವರನ್ನ ಕರೆದು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೈತ್ರಿ ಧರ್ಮ ಪಾಲಿಸುವ ಮೂಲಕ ಕಾಗೇರಿ ಅವರನ್ನ ಗೆಲ್ಲಿಸಲು ಪ್ರಯತ್ನಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಬಹಳ ಅಭಿಮಾನದಿಂದ ಅವರನ್ನು ಕರ್ಕೊಂಡಿದ್ದೀನಿ. ಮತ್ತೆ ವಿಶೇಷವಾಗಿ ಕುಮಾರ್ ಅಣ್ಣನ ಆಶೆ ಏನಿದೆ ಅಂದ್ರೆ, ನಾವು ಮೈತ್ರಿ ಧರ್ಮ ಪಾಲಿಸಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ, ಯಾಕಂದ್ರೆ ಇಲ್ಲಿ ಬಿಜೆಪಿ ಕೊಟ್ಟಿದ್ದಾರೆ, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಕುಮಾರ್ ಅಣ್ಣ ಹೇಳಿದ್ದಾರೆ. ದೇವೇಗೌಡರ ಇಚ್ಛೆ ಏನಿದೆ ಅಂದ್ರೆ ಮತ್ತೊಂದ್ಸಲ ಮೋದಿ ಸರ್ಕಾರ ತರಲೇಬೇಕು ಅಂತ ದೇವೇಗೌಡರು ಬಂದು ಇವೆಲ್ಲ ಅಭಿಲಾಷೆ ಇದೆ. ಅದ್ರಿಂದ ಏನಾಯ್ತು, ಸ್ವಲ್ಪ ಏನಾಗ್ತದೆ, ನಾನು ಮತ್ತೆ ಬಿಜೆಪಿ ಇಲ್ಲಿ ಬಹಳ ಫೈಟ್ ಮಾಡಿ ಬಂದಂತ ಕ್ಷೇತ್ರ. ಹಾಗಾಗಿ ಈ ಮೈತ್ರಿ ಮಾಡ್ಕೊಳ್ಬೇಕಾದ್ರೆ ಸಣ್ಣ ಪುಟ್ಟ ತೊಡಕುಗಳು ಇರ್ತದೆ, ಸ್ವಾಭಾವಿಕ. ಯಾಕಂದ್ರೆ ನಾವು ಪರಸ್ಪರ ವಿರೋಧ ಮಾಡ್ಕೊಂಡು ಬಂದವು. ಆದರೆ ಅದನ್ನ ಶಮನ ಮಾಡೋದಕ್ಕೆ, ಅದನ್ನೆಲ್ಲ ವಿಶ್ವಾಸದಿಂದ ತಗೊಂಡೋಗೋದಕ್ಕೆ ಸನ್ಮಾನ್ಯ ಕಾಗೇರಿ ಅವರು ನನ್ನ ಮನೆಗೆ ಬಂದು ಆಹ್ವಾನ ಕೊಡ್ತಾ ಇದ್ದಾರೆ. ನಾನು ವಿಶ್ವಾಸದಿಂದ ಹೇಳೋದಕ್ಕೆ ಬಯಸ್ತೀನಿ, ಖಂಡಿತವಾಗಿ ನಾನು ನನ್ನ ಕಾರ್ಯಕರ್ತರಿಗೆಲ್ಲ ಕರ್ದು ಮಾತಾಡಿ, ಮತ್ತು ವಿಶೇಷವಾಗಿ ಇಲ್ಲಿ ನನ್ನ ಗೆಳೆಯರ ಬಳಗದವರು ಅಪಾರ ಸಂಖ್ಯೆಯಲ್ಲಿದ್ದಾರೆ, ಅವ್ರಿಗೆ ಈಗಾಗಲೇ ವಿಶ್ವಾಸಕ್ಕೆ ನಾನು ತಗೊಂಡಿದ್ದೀನಿ. ಈ ವೇಳೆ ಜೆಡಿಎಸ್ ತಾಲೂಕಾಧ್ಯಕ್ಷ ಸಿಜಿ ಹೆಗಡೆ, ಅಭಿಮಾನಿ ಬಳಗದ ಪ್ರಮುಖರಾದ ಸಂಪತ್ ಕುಮಾರ್, ದತ್ತು ಪಟಗಾರ್, ಬಲೀಂದ್ರ ಗೌಡ, ಬಿಜೆಪಿ ತಾಲೂಕಾಧ್ಯಕ್ಷ ಜಿಐ ಹೆಗಡೆ ಹಾಗೂ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.